ಪ್ರಿಯ ವೀಕ್ಷಕರೇ ನಾವು ದೇವರ ಪೂಜೆಗಳನ್ನು ಮಾಡುವಾಗ ಪಂಚಾಮೃತವನ್ನು ವಿಶೇಷವಾಗಿ ನಾವು ಬಳಸ್ತೇವೆ ಪಂಚಾಮೃತ ಐದು ಅಮೃತಗಳು ಅಂತಂದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಹಣ್ಣು ಒಂದು ಪ್ರತಿಮೆಯಲ್ಲಿ ಸಾನ್ನಿಧ್ಯ ಬರಬೇಕಾದರೆ ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲಾತ್ ಆ ಪಂಚ ಅಮೃತಗಳು ಪಂಚಗವ್ಯಗಳು ಅಂತ ಎರಡು ಪಂಚ ಅಮೃತ ಅಂತಂದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಈ ಎಲ್ಲ ಪದಾರ್ಥಗಳನ್ನು ಒಂದು ಪ್ರತಿಮೆಯ ಮೇಲೆ ಅಥವಾ ದೇವರ ಆ ಮೂರ್ತಿಯ ಶಿಲೆಯ ಮೇಲೆ ಹಾಕಿದಾಗ ಆ ಐದು ಮಿಶ್ರಣವನ್ನು ನಾವು ದೇವರಿಗೆ ಅರ್ಪಣೆ ಮಾಡಿದಾಗ ಪ್ರತಿಮೆಯಲ್ಲಿ ಸನ್ನಿಧಾನ ವೈಬ್ರೇಷನ್ ಅಂತ ಏನು ಹೇಳ್ತೇವೆ ಆ ಸನ್ನಿಧಾನ ಅಭಿವೃದ್ಧಿ ಆಗ್ತದೆ ಅದಕ್ಕಾಗಿ ದೇವತೆಗಳಿಗೆ ಆ ದೇವರ ಪ್ರತಿಮೆಗಳಿಗೆ ಪಂಚಾಮೃತವನ್ನು ಮಾಡುವಂತಹದ್ದು ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಅಥವಾ ಬೆಲ್ಲ ಬಾಳೆಹಣ್ಣು ಇಷ್ಟನ್ನು ಮಿಶ್ರಣ ಮಾಡಿ ಇತ್ತೀಚೆಗೆ ಎಲ್ಲ ಶಕ್ತರು ಗೋಡಂಬಿ ದ್ರಾಕ್ಷಿ ಬೇರೆ ಹಣ್ಣು ಪಂಚಫಲಗಳನ್ನು ಕೂಡ ಸೇರಿಸುವ ಪದ್ಧತಿ ಇದನ್ನು ಅಭಿಷೇಕ ಮಾಡೋದರಿಂದ ಅದು ಷೋಡಶೋಪಚಾರ ಪೂಜೆಯಲ್ಲಿ ಅದು ಕೂಡ ಒಂದು ಹೀಗಾಗಿ ಆ ಅಭಿಷೇಕದಿಂದ ಭಾರೀ ಪ್ರೀತನಾಗ್ತಾನೆ ಪ್ರತಿಮೆಯಲ್ಲಿ ಸನ್ನಿಧಾನ ಅಭಿವೃದ್ಧಿ ಆಗ್ತದೆ ಅದಕ್ಕಾಗಿರೋದೆ ಪಂಚಾಮೃತ ಅದನ್ನು ಷೋಡಶೋಪಚಾರದಲ್ಲಿ ಆಗಿದ್ದರಿಂದ ಅದನ್ನು ಅವಶ್ಯವಾಗಿ ಮಾಡಬೇಕು ಇನ್ನು ಪಂಚಗವ್ಯ ನಮ್ಮ ಹಸುವಿನ ಗೋಮಯ ಗೋಮೂತ್ರ ಹಾಲು ಮೊಸರು ತುಪ್ಪ ದರ್ಭೆಯ ನೀರು ಇದನ್ನು ಮಿಶ್ರಣ ಮಾಡೋದರಿಂದ ಇದನ್ನು ಪಂಚಗವ್ಯ ಅಂತಾರೆ ನಮ್ಮ ಮನೆಯಲ್ಲಿ ಏನೇ ಅಶುಚಿಗಳು ಯಾರಾದರೂ ಮಣ್ಣಿಗೆ ಹೋಗಿ ಬಂದವರು ಅಥವಾ ಮಗು ಹುಟ್ಟಿದಾಗ ಆಸ್ಪತ್ರೆಯಿಂದ ಬಂದವರು ಅವರೆಲ್ಲ ಮನೆ ಶುದ್ಧಿಯಾಗಬೇಕು ಅಂತಂದಾಗ ಈ ಹಸುವಿನ ಐದು ಪದಾರ್ಥಗಳನ್ನು ಮಿಶ್ರಣ ಮಾಡಿ ಎಲ್ಲ ಮನೆಗೆ ಪ್ರೋಕ್ಷಣೆ ಮಾಡಿದಾಗ ನಕಾರಾತ್ಮಕ ಶಕ್ತಿ ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಸ್ಮಶಾನಕ್ಕೆ ಮಣ್ಣಿಗೆ ಹೋಗಿ ಹಾಗೆ ಮನೆಗೆ ಬಂದಿರ್ತಾರೆ ಆಗ ಮನೆಯಲ್ಲಿ ಮಕ್ಕಳು ಚಿಕ್ಕ ಮಕ್ಕಳು ಬಿಚ್ಚಿ ಬೀಳೋದು ಅಥವಾ ಹಾಸಿಗೆಯಲ್ಲಿ ಮೂತ್ರ ಮಾಡಿಕೊಳ್ಳೋದು ಅಥವಾ ನಮಗೆ ಮನೆಯಲ್ಲಿ ರಾತ್ರಿ ಏನೋ ಕತ್ತಲು ಕಂಡ ಹಾಗಾಗೋದು ಈ ಎಲ್ಲ ನೆಗೆಟಿವ್ ಎನರ್ಜಿ ನಕಾರಾತ್ಮಕ ಶಕ್ತಿ ದೂರ ಹೋಗಬೇಕು ಅಂದರೆ ನಾವು ಮನೆಯಲ್ಲಿ ಆ ಪಂಚಗವ್ಯದ ಪ್ರೋಕ್ಷಣೆಯನ್ನು ಮಾಡಿ ಹಾಗೇ ನಿತ್ಯದಲ್ಲಿ ಪಂಚಗವ್ಯವನ್ನು ಕುಡಿದರೆ ನಮಗೆ ಒಳ್ಳೆ ರೀತಿಯಾದಂತಹ ಎನರ್ಜಿಟಿಕ್ ಅದು ಬೇರೆ ಯಾವುದೇ ವಿಧವಾದ ರೋಗ ನಿರೋಧಕ ಶಕ್ತಿ ಆ ಪಂಚಗವ್ಯದಲ್ಲಿ ಅಪಾರವಾಗಿದೆ ಆಯುರ್ವೇದ ಅಂಗಡಿಯಲ್ಲಿ ಪಂಚಗವ್ಯ ಘೃತ ಅಂತ ಸಿಗ್ತದೆ ತುಂಬ ಕಹಿ ಇರ್ತದೆ ಅದನ್ನು ನಿತ್ಯದಲ್ಲಿ ತಗೊಂಡರೆ ಬೇರೆ ಯಾವ ರೋಗಗಳು ಬರೋದೇ ಇಲ್ಲ ಅವನು ತುಂಬ ಉತ್ಸಾಹಿಯಾಗಿ ನಿತ್ಯದಲ್ಲಿ ಇರಲಿಕ್ಕೆ ಸಾಧ್ಯ ಆದ್ದರಿಂದ ಹಸುವಿನ ನಮ್ಮ ಪರಿಸರದಲ್ಲಿಯೇ ಇರುವ ಮನೆಯಲ್ಲಿಯೇ ಇರುವ ಪದಾರ್ಥಗಳಿಂದ ದೇವರ ಪೂಜೆಯನ್ನು ಮಾಡಿ ಪ್ರಸಾದದ ರೂಪದಲ್ಲಿ ಅದನ್ನು ತೆಗೆದುಕೊಂಡಾಗ ನಮಗೆ ಎಲ್ಲ ರೀತಿಯಾದ ದೇವತಾ ಅನುಗ್ರಹವೂ ಆಗ್ತದೆ ನಕಾರಾತ್ಮಕ ಶಕ್ತಿಗಳು ದೂರ ಹೋಗ್ತದೆ ಸಕಾರಾತ್ಮಕ ಪಾಸಿಟಿವ್ ಎನರ್ಜಿಯೂ ಕೂಡ ನಮ್ಮ ಬಳಿಗೆ ಬರ್ತದೆ ಆದ್ದರಿಂದ ಈ ಎಲ್ಲ ಧರ್ಮಾಚರಣೆಗಳನ್ನು ನಾವು ಆಚರಣೆ ಮಾಡಬೇಕು ಅಂತ ನಮ್ಮ ಕರ್ನಾಟಕ ಟಿ ವಿ ಮುಖಾಂತರವಾಗಿ ಇದು ನಮ್ಮ ಧರ್ಮ ಇದರ ಮುಖಾಂತರವಾಗಿ ತಿಳಿಸ್ತಾ ಇದ್ದೇವೆ ಶ್ರೀಕೃಷ್ಣ ಅರ್ಪಣೆಸ್ತು